ಸುದ್ದೇ ಇಲ್ಲ ನಿಮಗೆ. ನಾನು ಮನೆಗೆ ಬಂದು ನನ್ನ ಸೊಸೆನ ಕೈ ಮಾಡ್ತೀರಾ? ಈ ಅಧಿಕಾರ ನಿಮಗೆ ಯಾರು ಕೊಟ್ಟರು? ನಾಗಮಣಿಗೋಸ್ಕರ ಎಲ್ಲ ಹಕ್ಕು ಅಧಿಕಾರ ತಾನೇ ತಾನಾಗೆ ಬರುತ್ತೆ. ನಿಜ ಹೇಳಿ, ನಾಗಮಣಿ ಎಲ್ಲಿದೆ? ನಾಗಮಣಿ ಉಳತ್ರ ಇಲ್ಲ ಅಂತ ಹೇಳ್ತಾ ಇದ್ರು, ನೀವು ಕೇಳ್ತಾ ಇಲ್ವಾ? ಒಂದು ವೇಳೆ ನಾಗಮಣಿ ಉಳತ್ರ ಇದ್ದಿದ್ರೆ ರುದ್ರ ಆಗ್ಲಿ ವಿಷ್ಣು ಆಗ್ಲಿ ಸುಮ್ಮನೆ ಇರ್ತಿದ್ರಾ? ನನ್ನ ಶಕ್ತಿ ಸಾಗರದಷ್ಟಿದೆ ತಗೊಳ್ಕೊತೀರಲ್ವಾ? ನಿಮ್ಮ ಶಕ್ತಿಯಿಂದಲೇ ಆ ನಾಗಮಣಿ ಎಲ್ಲಿದೆ ಅಂತ ನೀವೇ ಕಂಡುಹಿಡಿಬೋದಲ್ಲ. ನನಗೆ ಬುದ್ಧಿವಾದನ? ನೀವು ಹೇಗೆ ತಿಳ್ಕೊಂಡ್ರು ಪರವಾಗಿಲ್ಲ, ನಾಗಮಣಿ ನಿಮ್ಮ ಸೊಸೆ ಹತ್ರನೇ ಇದೆ. ಅದನ್ನ ಹೇಗೆ ಬಾಯಿ ಬಿಡಿಸ್ಬೇಕು ಅನ್ನೋದು ನನಗೆ ಗೊತ್ತು. ಏನ್ ಮಾಡ್ತಿದ್ದೀರಾ? ದುಷ್ಟು ಸಹವಾಸ ಮಾಡಿದ್ರೆ ಇದೇ ಗತಿನೇ ಆಗುದು. ಆ ಬಾಬುನ್ ಇಷ್ಟು ಧೈರ್ಯ ಇರಬೇಕು, ಈ ಮನೆ ಸೊಸೆನ ಹೊಡೆದು ಬಡ್ದು ಎಳ್ಕೊಂಡು ಹೋಗಿದಾರಲ್ಲ. ಯಾಕಮ್ಮ ಏನಾಯ್ತು? ಆಕಾಶನ ತಲೆ ಮೇಲೆ ಬಿದ್ದೋರ್ ತರ ಕೂತಿದೀಯಾ? ನಿಮ್ಮಂತ ಮಕ್ಳಿದ್ಮೇಲೆ ಹೀಗೆ ತಾನೇ ಕೂತ್ಕೋಬೇಕು? ಏ ಮುದ್ಕೆ, ನಮ್ ಟೆನ್ಷನ್ ಸಾವಿರ ಇರುತ್ತೆ, ಅದ್ರಲ್ಲಿ ನಿಂದೇನು? ಈ ಆರ್ಭಟಕ್ಕೆ ಏನು ಕಡಿಮೆ ಇಲ್ಲ. ಅಮ್ಮ ಸುಮ್ಮನೆ ನಮ್ಮ ಪಿತ್ತನ ನೆತ್ತಿಗೇರಿಸ್ಬೇಡ, ಅದೇನಾಯ್ತು ಅಂತ ಹೇಳು ಅಷ್ಟೇ. ಏನಾಗಬಾರ್ದಿತ್ತು ಅದೇ ಆಯ್ತು. ಆ ಬಾಬಾ ಬಂದು ಹೇಮನ್ನ ಹೊಡೆದು ಬಡ್ದು ಎಳ್ಕೊಂಡು ಹೋದ. ಯಾಕೆ? ಮನೆಗೆ ಬಂದು ನಾಗಮಣಿನ ಕೇಳಿದ್ರು. ಹಿಂದೆಲ್ಲಿರೋ ನಾಗಮಣಿನ ಅವಳು ಎಲ್ಲಿಂದ ಬಾಬನ್ ತಂದು ಕೊಡ್ತಾಳೆ, ನನ್ನ ಹತ್ರ ಇಲ್ಲ ಅಂತ ಹೇಳಿದ್ಲು. ನಿನ್ನ ಹತ್ರ ನಾಗಮಣಿ ಇದೆ, ನನಗೆ ಮೋಸ ಮಾಡಕ್ ನೋಡ್ತೀಯ ಅಂತ ಹೇಮನ್ನ ಹೊಡೆದು ಬಡ್ದು ಬಾಬಾ ಎಳ್ಕೊಂಡು ಹೋದ್ರು. ಅಣ್ಣ, ಈ ಬಾಬನ್ ವರ್ತನೆನೇ ಅರ್ಥ ಆಗ್ತಿಲ್ಲ ನನಗೆ. ಅತ್ತಿಗೆ ಹತ್ರ ನಾಗಮಣಿ ಇಲ್ಲ ಅಂತ ಗೊತ್ತು ತಾನೆ ಬಾಬನ್ಗೆ, ಆದ್ರೂ ಅತ್ತಿಗೆ ಮೇಲೆ ಕೈ ಮಾಡಿ ಹೇಳ್ಕೊಂಡು ಹೋಗಿದ್ದಾರೆ ಅಂದ್ರೆ ಏನರ್ಥ? ನೋಡ್ರು, ಅವ್ರು ನಮ್ಮ ಹಿತೈಷಿನೇ ಆಗಿರ್ಬೋದು, ನಮ್ಮ ಗುರುಗಳೇ ಆಗಿರ್ಬೋದು, ಆದ್ರೆ ಎಲ್ಲ ಅದಕ್ಕೊಂದು ಇತಿಮಿತಿ ಅಂತ ಇರುತ್ತಲ್ವಾ? ಅದನ್ನ ಮೀರಿ ಈ ಮನೆ ಮಹಾಲಕ್ಷ್ಮಿ ಮೇಲೆ ಅವರು ಕೈ ಮಾಡಿದ್ದಾರೆ, ನಮ್ಮ ಹೇಮನ್ನ ಹೇಳ್ಕೊಂಡು ಹೋಗಿದ್ದಾರೆ. ಇಲ್ಲ, ಇದನ್ನ ನನ್ನಿಂದ ಸಹಿಸ್ಕೊಳಕ್ಕಾಗ್ತಿಲ್ಲ. ಇದು ಹೀಗೆ ಬಿಟ್ರೆ ಇವತ್ತು ಹೇಮನ್ ಹೇಳ್ಕೊಂಡೋಗಿದ್ದಾರೆ, ನಾಳೆ ಮನೆ ಮಂದಿನೆಲ್ಲ ಹೇಳ್ಕೊಂಡೋಗಿ ಹೆಚ್ಚಿನ ಹಿಂಸೆ ಕೊಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಏನೋ ಹಾಗೆ ನಿಂತಿದ್ಯಾ? ಬಾಬಾ ಹೇಳ್ಕೊಂಡೋಗಿರೋದು ನಿನ್ ಹೆಂಡ್ತಿನ, ಹೋಗಿ ಕರ್ಕೊಂಡ್ ಬಾ. ಹಲೋ, ಹಾಂ, ಸರಿ ಸರಿ. ರುದ್ರ, ಏನು ಊರ್ಮಿಳ, ಇದ್ದಕ್ಕಿದ್ದ ಹಾಗೆ ನೀನು ನನ್ನ ನೆನೆಯುತ್ತಿರುವೆ. ಪ್ರಭು, ನನ್ನ ಶತ್ರುಗಳು ತಮ್ಮ ಮಂತ್ರ ಬಂಧನದಿಂದ ನನ್ನನ್ನ ಬಂಧಿಸಿದ್ದಾರೆ. ಈ ಬಂಧನದಿಂದ ಹೊರಗೆ ಬಂದು ನಾಗಮಣಿನ ನನ್ನ ವಶ ಮಾಡಿಕೊಂಡು ನಮ್ಮ ತಕ್ಷಕ ನಾಗಲೋಕನ ಸೇರ್ಕೋಬೇಕು. ತಾವು ಆಗಮಿಸಿ ಈ ಬಂಧನದಿಂದ ನನ್ನನ್ನ ಆದಷ್ಟು ಬೇಗ ಬಿಡಿಸಿ ವಿಭು. ಊರ್ಮಿಳ, ಆದಷ್ಟು ಬೇಗ ನಾಗಮಣಿಯೊಂದಿಗೆ ಬಂದು ನಮ್ಮ ಲೋಕ ಸೇರ್ಕೋ. ಅದಕ್ಕೋಸ್ಕರನೇ ನಾನು ಹಗಲು ರಾತ್ರಿ ಹಪಹಪಿಸಿ ಚಡಪಡಿಸ್ತಾ ಇದ್ದೀನಿ. ನಿನ್ನ ಕಾರ್ಯದಲ್ಲಿ ನೀನು ಜಯಶೀಲಳಾಗುವಂತ ಆಶೀರ್ವಾದ ಮಾಡ್ತಾ ಇದ್ದೀನಿ. ಪ್ರಭು, ನಿಮ್ಮಿಂದ ಮಹಾದುಪಕಾರ ಆಯ್ತು. ಧನ್ಯೋಸ್ಮಿ. ನಿನ್ನ ಗುರಿನ ನೀನು ಮುಟ್ಟಿ ಆದಷ್ಟು ಬೇಗ ನಮ್ಮ ತಕ್ಷಕನಾಗಲೋಕವನ್ನ ಸೇರ್ಕು. ಅಪ್ಪಣೆ ಪ್ರಭು. ಏ ಶಾಸ್ತ್ರಿ, ನನ್ನನ್ನೇ ಬಂಧಿಸೋದಕ್ಕೆ ನೋಡ್ದೆ ಅಲ್ಲ? ಇವತ್ತು ನಿನ್ನ ಸಾವು ನನ್ನಿಂದ ಅಂತ ಬರ್ದಿದೆ. ಇದನ್ನ ತಪ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇವತ್ತೇ ನಿನಗೆ ಮುಕ್ತಿ. ಬಾ. ಮಂತ್ರಕ್ಕೆ ಮಾತಂಗನು ಬಗ್ಗೋದಿಲ್ಲ, ಮಾವಿನಕಾಯಿನೂ ಉದ್ರೋದಿಲ್ಲ. ಆನೆಗೆ ಅಂಕುಶ, ಮಾವಿನಕಾಯಿಗೆ ಕಲ್ಲೇಟು. ಹೇಳೋ ನಾಗಮಣಿಯಲ್ಲಿ. ನನ್ನ ಹತ್ರ ನಾಗಮಣಿ ಇಲ್ಲ ಅಂತ ನಾನು ಎಷ್ಟು ಸಲ ಹೇಳಿ? ನಿನ್ನ ಪ್ರಾಣಕ್ಕಿಂತ ನಾಗಮಣಿನೇ ಮುಖ್ಯ. ನನಗೆ ಯಾವ ಉಪಯೋಗಕ್ಕೂ ಬಾರದೆ ಇರೋ ನಾಗಮಣಿನ ಇಟ್ಕೊಂಡು ನಾನು ಏನ್ ಮಾಡ್ಲಿ ಬಾಬಾ? ಅದಕ್ಕೆ ಹೇಳ್ತಿರೋದು, ಕೊಟ್ಟು ಬಿಡು. ನನ್ನ ಹತ್ರ ನಾಗಮಣಿ ಇಲ್ಲ ಇಲ್ಲ ಇಲ್ಲ. ಬಾಯಿ ಮಾತಿಗೆ ಬಗ್ಗೋ ಹೆಂಗಸಲ್ಲ ನೀನು. ನಾನು ನಿನ್ನ ಮೇಲೆ ಪ್ರಯೋಗ ಮಾಡಿರೋ ಮಂತ್ರ ಯಾವ್ದು ಗೊತ್ತಾ? ರಕ್ತ ಶೋಧಕ ಮಹಾಮಂತ್ರ. ಆ ಮಂತ್ರದಿಂದ ನಿನ್ನ ಮೈಯಲ್ಲಿರೋ ಕೊನೆ ಹನಿ ರಕ್ತನೂ ಕೂಡ ಅಗ್ನಿಗೆ ಆಹುತಿ ಆಗೋದು. ಯಾಕೆ ಹಾಗೆ ಭಯ ಪಡ್ತಿದ್ಯಾ ಶಾಸ್ತ್ರಿ? ಭಯನ ಅದು ಈ ಶಂಕರಶಾಸ್ತ್ರಿಗೆ ಭಾವನೆಗಳನ್ನ ಮೀರಿ ನಿಂತೋನಿ ಮಾತ್ರ ಭವಬಂಧನದಿಂದ ಅತೀತನ ನಿಲ್ಲೋಕಾಗೋದು. ಭಯ ಮಾತ್ರ ಅಲ್ಲ, ಪರಿಷತ್ ವರ್ಗಗಳನ್ನು ಮೀರಿ ನಿಂತವನು ಈ ಶಂಕರಶಾಸ್ತ್ರಿ. ನಿನ್ನ ಕತೆ, ಕವನ, ಕಂತೆ, ಪುರಾಣಗಳನ್ನ ಕೇಳೋದಕ್ಕೆ ನನ್ನಲ್ಲಿ ತಾಳ್ಮೇನೂ ಇಲ್ಲ, ಸಮಯನೂ ಇಲ್ಲ. ಭಯ ಇಲ್ಲ ಅಂತ ಬಾಯಲ್ಲಿ ಹೇಳಿದ್ರು ನಿನ್ನ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಯದ್ಭಾವಂ ತದ್ಭವತಿ ಅನ್ನೋ ಮಾತು ನಿನಗೆ ಸರಿಯಾಗಿ ಅನ್ವಯಿಸ್ತಾ ಇದೆ. ಅಂದ್ರೆ ಏನ್ ನಿನ್ನ ಮಾತಿನ ಅರ್ಥ? ಭಯ ಅನ್ನೋದು ನಿನ್ನಲ್ಲಿರೋದು, ಅದು ನಿನಗೆ ಗೊತ್ತಾಗ್ತಾ ಇಲ್ಲ. ನಿನ್ನಲ್ಲಿರೋ ಭಯನ ಮುಚ್ಚಿಡೋದಕ್ಕೆ ನನ್ನಲ್ಲಿ ಭಯ ಇದೆ ಅಂತ ಹೇಳ್ತಾ ಇದೀಯ. ನಿನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು. ನಿನ್ನ ಹೊಗಳಿಕೆ ನನಗೆ ಬೇಕಾಗಿಲ್ಲ. ಹೋಗ್ಲಿ ಬಿಡು, ನಿನ್ನ ಪರಶಿವನ್ನ ಒಂದ್ಸಲಿ ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ಕೋ. ಏಯ್, ಪರಶಿವನನ್ನ ಯಾವಾಗ ಪ್ರಾರ್ಥನೆ ಮಾಡಬೇಕು, ಯಾವಾಗ ಪೂಜಿಸ್ಬೇಕು ಅಂತ ನಾನು ಚೆನ್ನಾಗಿ ಗೊತ್ತಿದೆ. ಅದನ್ನ ನಿನ್ನಿಂದ ತಿಳ್ಕೊಳ್ಳೋ ಅಗತ್ಯ ಆಗಲಿ ಅವಶ್ಯಕತೆ ಆಗಲಿ ನನಗಿಲ್ಲ. ಸಾಯೋದಕ್ಕೆ ಮುಂಚೆ ದೇವ್ರನ್ನ ನೆನಪಿಸ್ಕೊಂಡ್ರೆ ಸದ್ಗತಿ ಸಿಗತ್ತೆ ಅಂತಾರೆ, ಅದಕ್ಕೆ ಹೇಳ್ದೆ. ಸಾವ ಯಾರದ್ದು? ಇನ್ಯಾರ್ದು? ನಿಂದೆ. ಪ್ರವಾಹ ತುಂಬಿ ಹರಿತಾ ಇರೋ ನದಿನ ಗೆದ್ರು ಗೆಲ್ಬೋದು, ಆದ್ರೆ ಬೀದಿನ ಗೆಲ್ಲೋಕ್ಕಾಗಲ್ಲ. ಇದನ್ನ ತಿಳ್ಕೋ ಉರ್ಮಿಳ. ನನ್ನ ಸಾವನ್ನ ನಿನ್ನ ಕೈನಲ್ಲಿ ಬರೆದಿಲ್ಲ, ಆದ್ರೆ ನಿನ್ನ ಸಾವನ್ನ ನನ್ನ ಕೈಯಲ್ಲಿ ಬರೆದಿದ್ದಾನೆ. ಮಂತ್ರಗಳು ನೆನಪಿಗೆ ಬರ್ತಾ ಇಲ್ಲ. ಅದು ನಂದೇ ಪ್ರಭಾವ. ಅಮೃತ ಅವರೇ, ಯಾಕೆ ಇದಕ್ಕಿದ್ದಾಗ ಅಲ್ಲೇ ನಿಂತ್ಬಿಟ್ರಿ? ಅರ್ಜುನ್ ಅವರೇ, ಶಾಸ್ತ್ರಿಗಳು ಅಪಾಯದಲ್ಲಿದ್ದಾರೆ. ಏನು, ಶಾಸ್ತ್ರಿಗಳ ಅಪಾಯದಲ್ಲಿದ್ದಾರಾ? ಅದ್ಯಾಕೆ ಸಾಧ್ಯ? ಶಾಸ್ತ್ರಿಗಳ ಮಂತ್ರ ಬಂಧನದಿಂದ ಆ ಊರ್ಮಿಳ ಬಿಡಿಸ್ಕೊಂಡಿದ್ದಾಳೆ. ಈಗೇನ್ ಮಾಡೋದು? ನಮಗಾದವ್ರಿಗೆ ನಾವಾಗ್ಲೇಬೇಕಲ್ವಾ? ಅದೇ ಧರ್ಮ ಅಲ್ವಾ? ಸರಿ, ಬನ್ನಿ ಹೋಗೋಣ. ಬೇಡ ಅರ್ಜುನ್ ಅವರೇ, ನಾವಿಬ್ರು ಒಟ್ಟಿಗೆ ಅಲ್ಲಿಗೆ ಹೋಗೋದು ಬೇಡ. ನಾವ್ ಅಲ್ಲಿಗೆ ಹೋದ್ರೆ ಅತ್ತೆನ ಯಾರು ಕಾಪಾಡ್ತಾರೆ? ನಾಗಮಣಿ ಯಾರ ಹತ್ರ ಇದೆ ಅನ್ನೋದು ಅತ್ತೆಗೆ ಮಾತ್ರ ಗೊತ್ತು. ನಾನು ಹೋಗಿ ಅತ್ತೆನ ಕಾಪಾಡ್ತೀನಿ, ನೀವು ಹೋಗಿ ಶಾಸ್ತ್ರಿಗಳನ್ನ ಕಾಪಾಡಿ. ಹಿಂಸೆ ಆಗ್ತಾ ಇದೀಯಾ, ನೋವಾಗ್ತಾ ಇದೀಯಾ, ಬದುಕಬೇಕು ಅನ್ನೋ ಆಸೆ ಆಗ್ತಾ ಇದೀಯಾ? ಹಾಗಾದ್ರೆ ನಾಗಮಣಿ ಕೊಟ್ಬಿಡು, ನಿನ್ನನ್ನು ಬಿಟ್ಬಿಡ್ತೀನಿ. ನಾಗಮಣಿ ನಿಮಗ್ ಸಿಗುತ್ತೆ ಅಂತ ತಿರ್ಕನ್ ಕನ್ಸನ್ನ ಕಾಡ್ಬೇಡಿ ಬಾಬಾ. ಉತ್ಕಟತನದಲ್ಲಿ ಮಾತಾಡಿ ಮೂರ್ಖತನವನ್ನ ತೋರಿಸಿದ್ರೆ ನಿನ್ನ ಪ್ರಾಣವನ್ನ ನೀನೇ ಕಳ್ಕೋತೀಯಾ. ಅಧರ್ಮ ಆರ್ಭಟಿಸಿದ್ರು, ಅನ್ಯಾಯಕ್ಕೆ ಪಟ್ಟಾಭಿಷೇಕ ಆದ್ರು ಕೊನೆಗೆ ಜಯ ಸಿಗೋದು ಧರ್ಮಕ್ಕೆ ನ್ಯಾಯಕ್ಕೆ ಹೊರತು ಅಧರ್ಮ ಅನ್ಯಾಯಕ್ಕಲ್ಲ. ಸಾವಿನ ಅಂಚಿನಲ್ಲಿದ್ರು ಧರ್ಮ ನ್ಯಾಯದ ಬಗ್ಗೆ ಇಷ್ಟೊಂದು ಕಾಳಜಿನ ನಿನಗೆ? ಒಳ್ಳೆಯವ್ರನ್ನ ರಕ್ಷಿಸಿರೋದು ಧರ್ಮನೇ ಹೊರತು ಅಧರ್ಮ ಅಲ್ಲ. ಅನೀತಿ ಅನ್ಯಾಯ ಯಾವತ್ತೂ ಯಾರನ್ನು ಕಾಪಾಡಿಲ್ಲ, ತಿಳ್ಕೊಳ್ಳಿ. ನಾಗಮಣಿ ನಿಮ್ಮ ಸ್ವತ್ತಾಗ್ಲಿ, ಭೂಲೋಕದ ಸ್ವತ್ತಾಗ್ಲಿ ಅಲ್ಲ, ಅದು ನಾಗಲೋಕದ ಸ್ವತ್ತು, ಅಮೃತಾಳ ಸ್ವತ್ತು. ಅದು ಅವಳಿಗೆ ಸೇರಬೇಕೆ ಹೊರತು ನಿಮ್ಮಂತ ತಂತ್ರಿಗಳಿಗಲ್ಲ. ಅಮೃತ ಅವಳು ನನಗೆ ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾಳೆ. ನಾನು ಅವಳಿಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕು. ಯಾವ ಮಾತು? ಅದನ್ನ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನೀನು ಬದುಕೋದಿಲ್ಲ, ಸಾಯ್ತೀಯ. ನಾನು ಸತ್ರು ಒಳ್ಳೆ ಕಾರಣಕ್ಕೆ ಸತ್ತಿದ್ದೀನಿ ಅನ್ನೋ ತೃಪ್ತಿ ಇರುತ್ತೆ. ನಿನ್ನಂತ ಮೂರ್ಖ ಹೆಂಗಸಿಗೆ ನಾನು ಏನು ಹೇಳೋದಕ್ಕಾಗೋದಿಲ್ಲ. ನೀನು ಸತ್ತ ಮೇಲೆ ನಿನ್ನ ಮಾಂಸ ಮಜ್ಜೆಗಳಿಂದ ನಿನ್ನ ಪ್ರತಿರೂಪನ ಸೃಷ್ಟಿ ಮಾಡ್ತೀನಿ. ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀನಿ. ಆಗದು ನಾನು ಹೇಳ್ದಂಗೆ ಕೇಳುತ್ತೆ. ನಾಗಮಣಿ ಎಲ್ಲಿದೆ ಅನ್ನೋದನ್ನ ನನಗದು ತೋರಿಸುತ್ತೆ. ಮಾತಿನಲ್ಲಿ ಮರ್ಯಾದೆ ಇರಲಿ. ಮರ್ಯಾದೆ ಮರ್ಯಾದೆ ಕಾಡಿ ಬೇಡಿ ತಗೊಳ್ಳೋದಲ್ಲ. ನಮ್ಮ ವರ್ತನೆ ಗುಣ ನೋಡಿ ಮುಂದೆ ನಿಂತವರು ಕೊಡೋದು. ನಿನ್ನಂತ ತುಚ್ಛ ಮನಸ್ಥಿತಿ ಇರೋದ್ರಿಂದ ಸಂಸ್ಕಾರಯುತವಾದ ನಡವಳಿಕೆಯನ್ನು ಹೇಗೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ಇಷ್ಟಕ್ಕೂ ನನ್ನ ಕೊಲ್ಲೋದಕ್ಕೆ ನಿಂತಿದೆಯಲ್ಲ, ಕೊಲ್ಲುವಂಥದ್ದು ನಾನೇನು ಮಾಡಿದ್ದೀನಿ? ನೀನ್ ನನಗ್ ಮಾಡಿರೋ ಅನ್ಯಾಯ ಒಂದ ಎರಡ? ಹೇಳ್ತಾ ಹೋದ್ರೆ ಹನುಮಂತನ ಬಾಲ ತರ ಬೆಳೀತಾ ಹೋಗುತ್ತೆ. ಅರ್ಜುನ್ ದೇಹದಲ್ಲಿರೋ ನಾಗಮಣಿನ ನಾನು ವಶಪಡಿಸ್ಕೊಳಕ್ ಹೋದಾಗ ನೀನು ಅಡ್ಡ ಬಂದೆ. ಸದಾ ಅಮೃತಂಗೆ ಬೆನ್ನೆಲ್ಬಾಗಿ ನಿಂತೆ. ಈಗ ನನ್ನ ಅರ್ಜುನ್ನ ಮದುವೆ ಆಗೋದಕ್ಕೆ ನೀನೇ ಅಡ್ಡ ಬಂದು ನಿಂತಿರೋದು. ಅದಕ್ಕೆ ಅದಕ್ಕೆ ನಿನ್ನ ಕೊಲ್ಲೋದಕ್ಕೆ ನೋಡ್ತಿರೋದು ನಾನು. ಉರ್ಮಿಳ, ನನ್ನ ಮಾತು ಕೇಳು. ಅರ್ಜುನ್ ಆಸೆ ಬಿಡು. ಅರ್ಜುನ್ ಅಮೃತ ಈ ಜನ್ಮದಲ್ಲಲ್ಲ, ಹಿಂದಿನ 7 ಜನ್ಮದಲ್ಲೂ ಸತಿಪತಿಗಳಾಗಿ ಬದುಕಿದ್ದಾರೆ. ಅವ್ರನ್ನ ಅಗಲಿಸೋ ವ್ಯರ್ಥ ಪ್ರಯತ್ನ ಮಾಡಬೇಡ, ಅದು ನಿನ್ನ ಕೈಲಾಗೋದಿಲ್ಲ. ಇನ್ನೊಂದು ಧರ್ಮ ಸೂಕ್ಷ್ಮ ಹೇಳ್ತೀನಿ ಕೇಳು. ಸತಿಪತಿಗಳನ್ನ ಅಗಲಿಸೋಕ್ ಹೋದ್ರೆ ಆ ಪಾಪ ಮಹಾಪಾಪವಾಗಿ ನಮ್ಮನ್ನು ಸುತ್ತಕೊಳ್ಳುತ್ತೆ. ದಂಡಗೆದ್ರಲಿಲ್ಲ, ದಾಳಿಗೆದ್ರಲಿಲ್ಲ, ಇನ್ನು ಈ ಭೂಲೋಕದ ಧರ್ಮಕ್ಕೆದ್ರತಿನ? ಧರ್ಮ ಅಧರ್ಮ ಪಾಪ ಪುಣ್ಯ ಅಂತ ನೀನು ಆ ನಾಗಿಣಿನ ಕಟ್ಟಾಕ್ಬಹುದು, ಈ ಊರ್ಮಿಳನ್ನಲ್ಲ. ತಪ್ಪು ನಿನ್ನದಲ್ಲ, ನಿನ್ನ ಪಾಪದ ಕೊಡದು. ಪಾಪದ ಕೊಡ ತುಂಬಿದ ಮೇಲೆ ಎಲ್ಲರೂ ಇದೇ ರೀತಿನೇ ಮಾತಾಡೋದು. ನೀನು ಮಾತಾಡೋದನ್ನು ನೋಡ್ತಾ ಇದ್ರೆ ನಿನ್ನ ಸಾವು ನಿನಗೆ ತುಂಬಾ ಸಮೀಪದಲ್ಲಿದೆ ಅಂತ ಅನಿಸ್ತಾ ಇದೆ. ಮೂರ್ಖ, ನಿನ್ನ ಸಾವು ನಿನ್ನ ಕಣ್ಮುಂದೆ ನಿಂತಿದೆ. ಅದನ್ನ ಮರೆತು ನನ್ನ ಸಾವಿನ ಬಗ್ಗೆ ಮಾತಾಡ್ತಿದ್ಯಲ್ಲ. ನಾನು ನಾಗಮಣಿ ಸಮೇತ ಅರ್ಜುನ್ ಅವ್ರನ್ನ ಕರ್ಕೊಂಡು ನನ್ನ ನಾಗಲೋಕಕ್ಕೆ ಹೋಗಿದ್ರೆ ನನಗೆ ಪೂರ್ಣ ಕುಂಭ ಸ್ವಾಗತ ಕೋರಿ ನನಗೆ ರಾಣಿ ಪಟ್ಟ, ಅರ್ಜುನ್ಗೆ ಮಹಾರಾಜನ ಪಟ್ಟ ಕಟ್ಟಿ ನಮ್ಮನ್ನ ಮೆರೆಸೋರು. ಅದಕ್ಕೂ ನಿನ್ನಿಂದಾನೇ ಕಲ್ಬಿದ್ದಿದ್ದು. ಇನ್ನು ನಾನು ನಿನ್ನನ್ನ ಬಿಡೋದಿಲ್ಲ. उर्मिला उर्मिला।